ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಎಲ್ಲ ಕಡೆ ಕೇಳ್ತಿರ್ತೀರಾ, ನ್ಯೂಸ್ ಅಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಭಾರತ್ ಅಕ್ಕಿ ಅಂತ. ಭಾರತ್ ಅಕ್ಕಿ ಅಂದ್ರೆ ಏನು? ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಗೆ ಅಕ್ಕಿನ ತಲುಪಿಸುವಂತಹ ಯೋಜನೆ ಇದು. ಹೌದಾಗಾದ್ರೆ ಏನು, ಯಾರೆಲ್ಲ ತಗೋಬಹುದು, ಹಾಗೆ ಇದೆಲ್ಲಿ ಸಿಗುತ್ತೆ, ಇದನ್ನ ಏನಕ್ಕೆ ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲದನ್ನು ಕ್ಲಿಯರ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನಾನು ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲಿ ತೊಗೋಬೇಕು, ಯಾರು ತೊಗೋಬೇಕು, ಎಲ್ಲಿ ಸಿಗುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಾನು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡ್ಬೋದು. ಬನ್ನಿ ನೋಡೋಣ. ಭಾರತ್ ಅಕ್ಕಿ ಅಂತಂದರೆ ಇದು ಒಂದು ಪ್ರೈವೇಟ್ ಕಂಪನಿ, ಇದೊಂದು ಬ್ರ್ಯಾಂಡ್ ಹೆಸರು. ಇವಾಗ ಮೊಬೈಲ್ ಅಂತ ತಗೊಂಡ್ರೆ ನಿಮಗೆ ಓಪೋ ಮೊಬೈಲು, ವಿವೋ, ಐಫೋನು, ಸ್ಯಾಮ್ಸಂಗ್ ಆ ಥರ ಡಿಫ್ರೆಂಟ್ ಬ್ರ್ಯಾಂಡ್ಸಿಂದ ಸಿಗುತ್ತಲ್ಲ. ಸೊ ಹಾಗಾಗಿ ಇದು ಒಂದು ಬ್ರ್ಯಾಂಡ್ ನೇಮ್, ಭಾರತ್ ಅಕ್ಕಿ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್. ಇವಾಗ ಒಂದೊಂದು ಇದಕ್ಕೆ ಒಂದೊಂದು ಬ್ರ್ಯಾಂಡ್ ಹೆಸರು, ಒಂದೊಂದು ಬ್ರ್ಯಾಂಡ್ ಅವರು ಒಂದೊಂದು ಕಂಪ್ನಿ ಕಡೆಯಿಂದ ಬಿಡುಗಡೆ ಮಾಡ್ತಾರಲ್ಲ. ಸೊ ಹಾಗಾಗಿ ಇದೊಂದು ಬ್ರ್ಯಾಂಡ್ ನೇಮು ಭಾರತ್ ಅಕ್ಕಿ ಅಂದ್ಬಿಟ್ಟು. ಇದು ಸರ್ಕಾರದಿಂದ ಮಾಡಿರುವಂತಹ ಬ್ರ್ಯಾಂಡು, ಇದು ಸರ್ಕಾರದ ಬ್ರ್ಯಾಂಡು. ಏನಕ್ಕಪ್ಪ ಇದು ಮಾಡ್ತಿದ್ದಾರೆ ಅಂತಂದರೆ, ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಕೊಡುವಂತಹ ಯೋಜನೆ, ಅಂದರೆ ಜನರಿಗೆ ಕಡಿಮೆ ಬೆಲೆಯಲ್ಲಿ ಅಕ್ಕಿನ ಕೊಡಬೇಕು ಅನ್ನೋದು ಯೋಜನೆಗೋಸ್ಕರ ಅವರು ಈ ಬ್ರ್ಯಾಂಡ್ನ ತಂದಿದ್ದಾರೆ. ಈ ಅಕ್ಕಿ ನಿಮಗೆ ಯಾರಿಂದ ಸಿಗ್ತಾ ಇದೆ ಅಂತಂದರೆ, ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳ ಇವರಿಂದ. ಅಂದರೆ ಈ ಮಂಡಳಿಯಿಂದ ದೇಶದ ಎಲ್ಲ ಜನರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಅಕ್ಕಿ ಸಿಗಬೇಕು ಅನ್ನೋದು ಇವ್ರ ಮೂಲಕ ತಲುಪಿಸೋ ಅಂತ ಪ್ರಯತ್ನ ಸರ್ಕಾರದವ್ರು ಮಾಡ್ತಿದ್ದಾರೆ. ನೀವೆಲ್ಲ ಅನ್ಕೋಬೋದು ಇವಾಗ ಏನು ಕೊಡ್ತಾ ಇದ್ದಾರೆ ಅಂತ. ನಿಮ್ಗೆ ಇವಾಗಾಗಲೇ ಗೊತ್ತಾಗಿರುತ್ತೆ ಅಕ್ಕಿ ಬೆಲೆ ಎಷ್ಟು ಏರಿದೆ ಅಂದ್ಬಿಟ್ಟು. ಯಾಕಂದರೆ ಇವಾಗ ನಮಗೆಲ್ಲ ಅಕ್ಕಿ ಅಂದರೆ ಅಕ್ಕಿ ತಿಂದ್ರೇ ಹೊಟ್ಟೆ ತುಂಬುವಂಥದ್ದು. ಅಂದರೆ ದಿನದಿಂದ ದಿನಕ್ಕೆ ಅಕ್ಕಿ ಬೆಲೆ ಏರ್ತಿರೋದ್ರಿಂದ ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಅಕ್ಕಿನ ಸಿಗೋ ಹಾಗೆ ಮಾಡೋಣ ಜನರಿಗೆ ಅಂದ್ಬಿಟ್ಟು ಸರ್ಕಾರದಿಂದ ಈ ನಿರ್ಧಾರನ ಮಾಡಿರುವಂಥದ್ದು. ಹಾಗೆ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಈ ಯೋಜನೆ ಯಾರು ಮಾಡಿರೋದು ಅಂದರೆ, ಇದು ಅಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಯಾರೆಲ್ಲ ತೊಗೋಬೋದು ಅಂತಂದರೆ, ಸಾಮಾನ್ಯವಾಗಿ ಗೌರ್ಮೆಂಟಿಂದ ಅಂದರೆ ಇರುತ್ತಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರು ತೊಗೋಬೇಕು, ಅಂಥವ್ರು ಹಿಂಗೆ ತೊಗೋಬೇಕು, ಇಂಥವ್ರು ತೊಗೋಬೇಕು ಅಂತ. ಬಟ್ ಇದರಲ್ಲಿ ಯಾವುದು ರೀತಿ ಇಲ್ಲ, ಯಾರು ಬೇಕಾದ್ರೆ ತೊಗೋಬೋದು. ಎ ಪಿ ಎಲ್ ಕಾರ್ಡರ ಆಗಿರಲಿ, ಬಿ ಪಿ ಎಲ್ ಕಾರ್ಡರ ಆಗಿರಲಿ, ಯಾರು ಬೇಕಾದ್ರೂ ತೊಗೋಬೋದು. ಇದು ನಿಮಗೆ ಇಲ್ಲಿ ಭಾರತ್ ಅಕ್ಕಿ ಬಂದು ನಿಮಗೆ 1 ಕೆಜಿಗೆ 29 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಮತ್ತೆ ದುಡ್ಡು ಕಮ್ಮಿ ಅಂದ್ಬಿಟ್ಟು ನಿಮಗೆ ಅಕ್ಕಿ ಚೆನ್ನಾಗಿರಲ್ಲ ಅಂತಲ್ಲ, ಒಳ್ಳೆ ಗುಣಮಟ್ಟದ ಅಕ್ಕಿನ ಕೊಡ್ತಾ ಇದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ನಾನು, ಭಾರತ್ ಅಕ್ಕಿ 1 ಕೆಜಿಗೆ 29 ರೂಪಾಯಿ ಅಂತ. ಇದು ಹೇಗೆ ಅಂದರೆ, ನೀವು 1 ಕೆಜಿ 2 ಕೆಜಿ ತೊಗೊಳಕ್ಕಾಗೋದಿಲ್ಲ. ಇದೇನಿದ್ರು 5 ಕೆಜಿ ಬಿಟ್ಟರೆ 10 ಕೆಜಿ ಅಂದರೆ ಅದು ಪ್ಯಾಕೆಟಾಗೆ ಬಂದಿರುತ್ತೆ, ಅಂದರೆ ಮೂಟೆ ಥರ ಬಂದಿರುತ್ತೆ. 5 ಕೆಜಿ ತೊಗೋಬೇಕು ಇಲ್ಲ 10 ಕೆಜಿ ತೊಗೋಬೇಕಷ್ಟೇ. ಇದನ್ನು ಮೊನ್ನೆ ಬೆಂಗಳೂರಲ್ಲಿ ಯಡಿಯೂರಪ್ಪನವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಯೋಜನೆಗೆ. ಇದು ಆಲ್ರೆಡಿ ನಿಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗ್ತಿದೆ, ಅಂದರೆ ಫೆಡ್ ಕಚೇರಿ ಅಂತ ಇರುತ್ತಲ್ಲ ಅಲ್ಲಿ ಸಿಗ್ತಾ ಇದೆ. ಹಾಗೆ 7 ವಾಹನಗಳಲ್ಲಿ ಅದನ್ನ ಇದು ಕೂಡ ಮಾಡ್ತಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿರೋದು 7 ವೆಹಿಕಲ್ಸಲ್ಲಿ ಎಲ್ಲ ಏರಿಯಾಗೂ ಕಳಿಸ್ತಿದ್ದಾರೆ. ಸೊ ನಿಮಗೇನಾದರೂ ಇದು ಇಷ್ಟ ಇದ್ದರೆ, ನಿಮಗೆ ಇದ್ರ ನೆಸೆಸಿಟಿ ಇದ್ದರೆ ನೀವು ನಿಮ್ಮ ಏರಿಯಾಗಳಲ್ಲಿ, ಬೆಂಗಳೂರಲ್ಲಿ ಇದ್ದು ನಿಮ್ಮ ಏರಿಯಾಗಳಲ್ಲಿ ಬಂದರೆ ನೀವು ತೊಗೋಬೋದು. ಹಾಗೆ ಇದನ್ನು ಎಲ್ಲ ಕಡೆ ಅಂದರೆ ಎಲ್ಲರಿಗೂ ಸಿಗುವಂತಹ ಎಲ್ಲ ಜಿಲ್ಲೆಗಳಿಗೆ ಎಲ್ಲರಿಗೂ ಆದಷ್ಟು ಸಿಗುವಂತ, ಅಂದರೆ ಇವಾಗ ರೇಷನ್ ಅಂಗಡಿಗಳಲ್ಲೂ ಸಿಗುವ ಹಾಗೆ ಮಾಡಬೇಕು ಅಂತ ಇದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ಮೊನ್ನೆ ಇನ್ನೂ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಇದು ಬೆಂಗಳೂರಲ್ಲಿ ಸಿಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಮುಂದೆ ರಿಲಯನ್ಸಲ್ಲಿ ಆಗಿರ್ಬೋದು ಅಥವಾ ಬಿಗ್ ಬ್ಯಾಸ್ಕೆಟು, ಫ್ಲಿಪ್ಕಾರ್ಟು ಆನ್ಲೈನಲ್ಲಿ ಕೂಡ ಬಿಡುವ ವ್ಯವಸ್ಥೆ ಮಾಡಬೇಕು ಅಂತ ಇದ್ದಾರೆ. ಆನ್ಲೈನಲ್ಲಿ ಬಿಟ್ಟರೆ ನೀವು ಯಾರು ಎಲ್ಲಿ ಬೇಕಾದರೂ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತರಿಸ್ಕೋಬೋದು. ಬಟ್ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದೆಯಂತೆ. ಅಲ್ಲಿ ರಿಲಯನ್ಸ್ಗಳಲ್ಲಿ ಮತ್ತು ಬಿಗ್ ಬ್ಯಾಸ್ಕೆಟ್ ಅಂತ ಬರುತ್ತಲ್ಲ ಅಲ್ಲಿ ಎಲ್ಲ ಕಡೆ ಮಾಡಬೇಕು. ಈಗ ಒಂದೊಂದು ಸಣ್ಣ ಸಣ್ಣ ರೇಷನ್ ಅಂಗಡಿಲೂ ಕೂಡ ಸಿಗುವ ಹಾಗೆ ಮಾಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿದೆ. ಆದಷ್ಟು ಬೇಗ ಎಲ್ಲ ಕಡೆ ಇದನ್ನು ಸಿಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು.
ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ಸ್ಟಾರ್ ಬಜಾರ್ ಅಲ್ಲಿ ಸಿಗುತ್ತೆ, ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ರಿಲಯನ್ಸ್ ಅಲ್ಲಿ ಸಿಗುತ್ತೆ, ಹಾಗೆ ಬಿಗ್ ಬಾಸ್ಕೆಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಇವಾಗೆ ಸಿಗ್ತಾ ಇಲ್ಲ, ಮುಂದೆ ಈ ತರ ಆನ್ಲೈನ್ ಅಲ್ಲೂ ಕೂಡ ಮಾಡಿದ್ರೆ ತುಂಬಾ ಜನಕ್ಕೆ ಈಸಿಯಾಗಿ ತಲುಪಿಸಬಹುದು ಅಂತ ಈ ವ್ಯವಸ್ಥೆ ಮಾಡ್ಬೇಕು ಅಂತ ಇದ್ದಾರೆ. ಹಾಗೆ ಮೊಬೈಲ್ ವ್ಯಾನ್ ಗಳಲ್ಲೂ ಕೂಡ ಎಲ್ಲ ಏರಿಯಾಗೂ ಕಳಿಸಿ, ಇವಾಗ ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಬೆಂಗಳೂರಲ್ಲಿ 7 ಮೊಬೈಲ್ ವ್ಯಾನ್ ಗಳ ಮೂಲಕ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆ ಮಾಡ್ತಿದ್ದಾರೆ. ಬಟ್ ಬೆಂಗಳೂರು ತುಂಬಾ ದೊಡ್ಡದು, ಒಂದೇ ದಿವಸ ಎಲ್ಲರಿಗೂ ಆಗೋದಿಲ್ಲ. ಸೊ ಹಾಗಾಗಿ ಡೇ ಬೈ ಡೇ ಅದು ಇಂಪ್ರೂವ್ ಮಾಡ್ಕೊಂತ ಬರ್ತಾರೆ. ಪ್ರತಿಯೊಂದು ಚಿಲ್ಲರೆ ಅಂಗಡಿನಲ್ಲೂ ಇದು ಸಿಗಬೇಕು, ಯಾಕಂದ್ರೆ ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಅಕ್ಕಿ ಎಲ್ಲರಿಗೂ ತಲುಪಲಿ ಅಂದ್ಬಿಟ್ಟು ಈ ಕೇಂದ್ರ ಸರ್ಕಾರದವರು ಈ ಯೋಜನೆನ ಜಾರಿಗೆ ತಂದಿದ್ದಾರೆ. ಇದೇನಪ್ಪ ಅಂತಂದ್ರೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಅಕ್ಕಿ ಎಲ್ಲರಿಗೂ ತಲುಪಲಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಯೋಜನೆ. ನಿಮ್ಗೆ ಗೊತ್ತಿರಲ್ಲ ಅನ್ಕೊಂಡಿದೀನಿ, ಇದು ಇವಾಗ ಈ ತರ ಹೊಸದಾಗಿ ಮಾಡ್ತಿರೋದಲ್ಲ, ಇದು ಆಲ್ರೆಡಿ ಹೋದ ವರ್ಷ ಅಂದ್ರೆ 2023 ಆಗಸ್ಟ್ ತಿಂಗಳಲ್ಲೇನೆ ಈ ಯೋಜನೆನ ಜಾರಿಗೊಳಿಸಿದ. ಅಂದ್ರೆ ಅಕ್ಕಿ ಇವಾಗ ಮಾಡಿರೋದಷ್ಟೇ, ಇದಕ್ ಮುಂಚೆ ಕಡಲೆ ಬೇಳೆ ಆಗಿರ್ಬೋದು, ಗೋಧಿ ಹಿಟ್ಟು ಆಗಿರ್ಬೋದು, ಅಂದ್ರೆ ಕಡಿಮೆ ದುಡ್ಡಿಗೆ ಒಳ್ಳೆ ಕ್ವಾಲಿಟಿನ ಕೊಡ್ಬೇಕು ಅಂದ್ಬಿಟ್ಟು ಆಲ್ರೆಡಿ ಕಡಲೆ ಬೇಳೆ ಮತ್ತೆ ಗೋಧಿ ಹಿಟ್ಟು ಎಲ್ಲ ಕೊಡ್ತಿದ್ದಾರಂತೆ. ಬಟ್ ಇವಾಗ ಅದು ಜಾಸ್ತಿ ಎಲ್ಲರಿಗೂ ಗೊತ್ತಾಗಿಲ್ಲ ಅಲ್ಲ, ಸೊ ಹಾಗಾಗಿ ಈ ಫೆಟ್ ಕಚೇರಿ ಅಂತ ಅನ್ನಲ್ಲ, ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಎಲ್ಲ ಕಡೆ ಫೆಟ್ ಕಚೇರಿ ಅನ್ನೋ ಜಾಗದಲ್ಲಿ ಇದು ಸಿಗುತ್ತೆ. ಬಟ್ ಇವಾಗ ಅಕ್ಕಿದು ಇವಾಗ ಎಲ್ಲರಿಗೂ ಸ್ವಲ್ಪ ಪ್ರಚಾರ ಆಗ್ತಾ ಇದೆ. ಸೊ ಹಾಗಾಗಿ ಅಕ್ಕಿ ಒಂದೇ ಅಲ್ಲ, ನಿಮ್ಗೆ ಕಡಲೆಬೇಳೆ, ಗೋಧಿ ಹಿಟ್ಟು ಎಲ್ಲವೂ ಕಮ್ಮಿ ಬೆಲೆಗೆ ಗುಣಮಟ್ಟದ ಇದು ಅಕ್ಕಿ ಆಗಿರ್ಬೋದು ಎಲ್ಲ ಸಿಗ್ಬೇಕು ಅಂದ್ಬಿಟ್ಟು ಇದು ಸರ್ಕಾರದಿಂದ ಮಾಡಿರುವಂತಹ ಒಂದು ಒಳ್ಳೆ ಯೋಜನೆ ಅನ್ಕೊಬಹುದು. ಈಗ ಆನ್ಲೈನ್ ಅಲ್ಲಿ ಮಾಡಿರೋದ್ರಿಂದ ಒಳ್ಳೇದೇ ಆಯ್ತು, ಯಾಕಂದ್ರೆ ಈಗ ಅವರೇ ತಲುಪಿಸ್ಬೇಕು ಅಂದಿದ್ರೆ ಕಷ್ಟ ಆಗೋದು, ಇವಾಗ ಆನ್ಲೈನ್ ಅಲ್ಲಿ ಆಗಿರೋದ್ರಿಂದ ಇವಾಗ ಈಸಿ ಅನ್ಸುತ್ತೆ ಜನರಿಗೆ ಎಲ್ಲ ತಗೊಳಕ್ಕೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು, ಒಂದು ಸಣ್ಣ ಮಾಹಿತಿ ಸಿಕ್ತು ನನ್ನ ಕಡೆಯಿಂದ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ರೆ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಎಲ್ಲ ಕಡೆ ಶೇರ್ ಮಾಡಿ, ಹೀಗೆ ಹೀಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ, ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್, ಹೀಗೆ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಏನೇ ಗೌರ್ಮೆಂಟಿಂದ ಅಪ್ಡೇಟ್ಸ್ ಬಂದಲಿ ನೀವು ನನ್ನ ಚಾನಲಲ್ಲಿ ಆ ವಿಡಿಯೋಸ್ನೆಲ್ಲ ನೋಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ನಮಸ್ಕಾರ.